ನಮಸ್ಕಾರ ವೀಕ್ಷಕರೇ, ಶ್ರೀವಾಸ್ತು, ಶುಭಮಸ್ತು. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು, ಬಾಡಿಗೆ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ರು, ಅದೇ ರೀತಿ ಅಪಾರ್ಟ್ಮೆಂಟ್ ಅನ್ನು ಕೂಡ ವಾಸ ಮಾಡ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇರುವಂತಹವರ ಜೀವನ ನೆಮ್ಮದಿಯಿಂದ ಕೂಡಿದೆಯಾ, ಅಥವಾ ಜಾಸ್ತಿ ಸಂಕಷ್ಟದಲ್ಲೇ ಸಿಲ್ಕೊಳ್ತಾ ಇದ್ದಾರೆ? ಇದಕ್ಕೆ ಏನ್ ಕಾರಣ ಇರಬಹುದು ಅಂತ ಹುಡುಕ್ತಾ ಹೋದ ಹಾಗೆ, ಅಪಾರ್ಟ್ಮೆಂಟ್ ನಲ್ಲಿ ವಾಸ್ತು ದೋಷ ಏನಾದರೂ ಕಾರಣ ಇರುತ್ತಾ, ಇದ್ರೆ ಅದನ್ನ ಯಾವ ರೀತಿ ಸರಿಪಡಿಸ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀವಾಸ್ತು ಲಕ್ಷ ಸಂಸ್ಥೆಯ ಸಂಸ್ಥಾಪಕರು, ಹಾಗೆಯೇ ವೈಜ್ಞಾನಿಕ ಜ್ಯೋತಿಷಿ, ಜೊತೆಗೆ ವಾಸ್ತು ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೀ ಯತೀಂದ್ರ ಸಾಯಿ ಗುರುಜಿ ಅವರು. ಮನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತೆ ಸರ್ವರ್ಗು. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಸಾಕಷ್ಟು ಜನ ನಾವು ನೋಡಬಹುದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡಿರ್ತಾ ಇರುವಂತಹ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಗುರುಜಿ. ಆದ್ರೆ ಅಲ್ಲಿ ಇರುವಂತವರ ಜೀವನ ನೆಮ್ಮದಿಯಿಂದ ಕೂಡಿದೆಯಾ, ಅಥವಾ ಸುಖವಾಗಿ ಇದ್ದಾರಾ, ಈ ಒಂದು ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ಅಂತ ಹುಡುಕ್ತಾ ಹೋದಾಗೆ, ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ವಾಸ್ತು ಪ್ರಕಾರ ಕಟ್ಟಿರ್ತಾರ ಅದನ್ನ, ಅಥವಾ ವಾಸ್ತುಲ್ಲಿ ಏನಾದ್ರೂ ದೋಷ ಇದೆಯಾ ಒಂದು ಅಪಾರ್ಟ್ಮೆಂಟ್ ಅಲ್ಲಿ, ಈ ರೀತಿ ನಾನಾ ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ಇದ್ರ ಬಗ್ಗೆ ಏನ್ ತಿಳಿಸ್ಕೊಡಿ? ಮೊಟ್ಟ ಮೊದಲಿಗೆ ಈ ಅಪಾರ್ಟ್ಮೆಂಟ್ ಅನ್ನೋದ್ರ ಬಗ್ಗೆ ಮಾತಾಡಬೇಕಾದಾಗ, ಅಪಾರ್ಟ್ಮೆಂಟ್ ಅಂದ್ರೆ ಏನು? ಒಂದೇ ಒಂದು ತುಂಡು ಜಾಗದಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಟಿ ಅಲ್ಲಿ ಅನೇಕ ಕುಟುಂಬಗಳು ಅಲ್ಲಿ ವಾಸವಾಗಿರುವಂಥ ಒಂದು ವಿಶಿಷ್ಟತೆ. ಈಗ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಸೈಟ್ ಬೆಲೆ ಆಕಾಶಕ್ಕೆ ಹೋಗಿದೆ. ಹೀಗಿರುವಾಗ ಎಲ್ಲರೂ ಚೂಸ್ ಮಾಡೋದನ್ನ ಅಪಾರ್ಟ್ಮೆಂಟನ್ನೇ. ಏನಕ್ಕೆ ಅಂದರೆ ಲೆಸ್ ಪ್ರೈಸ್ ಮೋರ್ ಕಂಫರ್ಟಬಲ್. ಅಲ್ಲೆಲ್ಲ ಕಂಫರ್ಟಬಿಲಿಟಿ ಇರುತ್ತೆ, ಸ್ವಿಮ್ಮಿಂಗ್ ಪೂಲು, ಶಾಪ್ಸ್, ಗಿಫ್ಟ್ಸ್ ಎಲ್ಲ, ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಈ ರೀತಿ ಎಲ್ಲ ಮಾಡಿರ್ತಾರೆ ಅಲ್ಲಿ. ಹೀಗಾಗಿ ಏನು ಮಾಡ್ತಾರೆ ಜನ, ಎಲ್ಲದು ಹತ್ತಿರದಲ್ಲಿ ಇರುವಾಗ ಒಂದು ಕಡಿಮೆ ಬೆಲೆ ಬೇರೆ, ಎರಡನೇದು ಸುರಕ್ಷತಾ ದೃಷ್ಟಿಯಿಂದನೂ ನೋಡ್ತಾರೆ. ಸೆಕ್ಯೂರಿಟಿ ವ್ಯೂನಲ್ಲಿ ನೋಡಿದ್ರು ಕೂಡ ತುಂಬ ಒಳ್ಳೇದನ್ಸುತ್ತೆ. ಬಟ್ ವಿಶಿಷ್ಟ ಏನಂತಂದರೆ, ಯಾಕೆ ಅವ್ರ ಅಪಾರ್ಟ್ಮೆಂಟ್ಗಳಲ್ಲಿ ಇಂಥ ಕುಟುಂಬಗಳು ಇರ್ತವೆ ಅಂತಂದರೆ, ಆ ಜಾತಕದಲ್ಲಿ ಹೇಳುವಾಗೆ ಎಲ್ಲಿ ಕುಜನ ಅನುಗ್ರಹ ಕಡಿಮೆ ಇರುತ್ತೋ, ಕುಜ ಅಂದ್ರೆ ಭೂಮಿ ಕಾರಕ, ಅವನು ಭೂಮಿ ಕೊಟ್ಟರೆ ನಾವು ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ. ಅವನಿಗೆ ಅಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ, ಅವನ ಜಾತಕದಲ್ಲಿ ಕುಜ ಅವನ ಅನುಗ್ರಹ ತುಂಬಾ ಕಡಿಮೆ ಇರುತ್ತೆ. ಅಂತವ್ರಿಗೇನೆ ಕುಜನ ಅನುಗ್ರಹ ಕಡಿಮೆ ಇರುವಂತಹ ವ್ಯಕ್ತಿಗಳಲ್ಲಿ ತುಂಡು ಭೂಮಿಯಲ್ಲೇ ಅನೇಕ ಕುಟುಂಬಗಳು ವಾಸ ಮಾಡುವಂತ ಒಂದು ವಿಶೇಷತೆ ಅಲ್ಲಿ ಉಂಟಾಗಿರುತ್ತೆ. ಇನ್ನ ಮೂರನೇ ಪ್ರಶ್ನೆಗೆ ಬಂದಾಗ, ಅಪಾರ್ಟ್ಮೆಂಟ್ಗಳಿಗೆ ವಾಸ್ತು ಅವಶ್ಯಕನ ಅಥವಾ ಅಪಾರ್ಟ್ಮೆಂಟ್ಗಳನ್ನ ವಾಸ್ತು ಪ್ರಕಾರ ಕಟ್ಟಲಿಕ್ಕೆ ಸಾಧ್ಯನಾ? ಸಾಧ್ಯತೆಗಳು ಇಲ್ಲವೇ ಇಲ್ಲ. ಅಪಾರ್ಟ್ಮೆಂಟ್ಗಳನ್ನ ವಾಸ್ತು ಪ್ರಕಾರ ಕಟ್ಟಲಿಕ್ಕೆ ಸಾಧ್ಯತೆಗಳು ಇಲ್ಲ, ತುಂಬಾ ಕಡಿಮೆ. ಕಾರಣ ಏನಂದ್ರೆ, ಒಂದು ಸ್ಕ್ವೇರ್ ಫೀಟ್ ಕನಿಷ್ಠ ಅಂದ್ರೆ ಕೂಡ 5-12,000 ಇರುವಾಗ ಒಂದು ಸ್ಕ್ವೇರ್ ಫೀಟ್ನು ವೇಸ್ಟ್ ಮಾಡಿದ್ರು ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಡೆವಲಪರ್ಸ್ಗಳು ಅದಕ್ಕೆ ಇದು ಮಾಡ್ತಾರೆ. ಹೀಗಿರುವಾಗ ಏನ್ ಮಾಡ್ತಾರೆ, ಅಪಾರ್ಟ್ಮೆಂಟ್ಗಳಿಗೆ ವಾಸ್ತುಗಳನ್ನ ಕಟ್ಟೋದು, ವಾಸ್ತುಗಳನ್ನ ಮಾಡೋದು ಸ್ವಲ್ಪ ಕಷ್ಟನೇ, ಕಡಿಮೆನೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಹಾಗಾದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಯಾವ ಯಾವ ರೀತಿಯ ವಾಸ್ತು ದೋಷಗಳು ಉಂಟಾಗ್ತವೆ, ಇದು ಒಂದು ಬಹಳ ಮುಖ್ಯ ನಮಗೆ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕೆಲವೊಂದನ್ನು ಬಿಟ್ಟು ಸರ್ವೇ ಸಾಮಾನ್ಯವಾಗಿ ಯಾವುದೇ ಒಂದು ಕಾರಣದಿಂದ ದಿಕ್ಕುಗಳನ್ನು ಅವ್ರು ಪರಿಗಣಿಸೋದಿಲ್ಲ ಸರಿಯಾದ ರೀತಿಯಲ್ಲಿ. ನಮಗೆ ನಾರ್ಮಲ್ ಆಗಿ 0 degrees ಇರಬೇಕು ಈಸ್ಟ್ ಅಂತ ನಾವು ಕೌಂಟ್ ಮಾಡ್ಕೊಂಡು ಹೋಗ್ತೀವಿ, ಅಥವಾ 90 degrees ಕೌಂಟ್ ಮಾಡ್ತೀವಿ. ಆದರೆ ಅದು ಹಿಂಗಿರಲ್ಲ, ಅಲ್ಲಿ ಅನೇಕ ಬದಲಾವಣೆಗಳು ಆಗ್ತವೆ. ಇಲ್ಲಿ ಆದಾಗ ಏನಾಗುತ್ತೆ, ಅಲ್ಲಿ ಬಹಳ ಒಂದು ವಿಶೇಷತೆಯನ್ನು ನಾವು ಪರಿಗಣಿಸಬೇಡ. ಈಗ ನಮ್ಮ ಒಂದು ವಾಸ್ತುವಿನ ವಿಚಾರದಲ್ಲಿ ಹೇಳಬೇಕಾದ್ರೆ, ಅಡಿಗೆ ಮನೆ ಅಗ್ನಿ ದಿಕ್ಕಿನಲ್ಲಿ ಬರಬೇಕು, ತಪ್ಪಿದ್ರೆ ವಾಯುವ್ಯದಲ್ಲಿ ಬರಬೇಕು ಅಂತ ಹೇಳ್ತೀವಿ. ಮಾಸ್ಟರ್ ಬೆಡ್ರೂಮ್ ಸರ್ವೇ ಸಾಮಾನ್ಯವಾಗಿ ನೈಋತ್ಯದಲ್ಲಿ ಬರಬೇಕು ಅಂತ ನಾವು ಹೇಳುವಂಥ ವಿಚಾರಗಳು. ಆಕಸ್ಮಿಕವಾಗಿ ನೈಋತ್ಯದಲ್ಲೇ ಅಡಿಗೆ ಮನೆ ಬಂದು ಅಗ್ನಿ ದಿಕ್ಕಿನಲ್ಲೇ ಮಾಸ್ಟರ್ ಬೆಡ್ರೂಮ್ ಬಂದರೆ ಏನಾಗುತ್ತೆ? ಇದು ಅಪಾರ್ಟ್ಮೆಂಟಲ್ಲಿ ಸಾಧ್ಯತೆಗಳು ಬೇಕಾದಷ್ಟಿದೆ. ಹೌದು, ಯಾಕಂದ್ರೆ ಅವರು ಹಾಕಿರುವಂಥ ಪ್ಲಾನ್ ಪ್ರಕಾರ ಅದು ಕನ್ಸ್ಟ್ರಕ್ಷನ್ ನಡ್ಕೊಂಡು ಹೋಗುತ್ತೆ. ಈ ಥರ ಆದಾಗ ಏನಾಗುತ್ತಂದ್ರೆ, ಅಗ್ನಿ ಶುಕ್ರದೃಷ್ಟಿ ಆದರೆ ನೈಋತ್ಯ ಬಂದು ರಾಹು ದೃಷ್ಟಿ, ಅವಾಗ ಏನಾಗುತ್ತೆ, ಶುಕ್ರನ ಸ್ಥಾನವನ್ನು ರಾಹು, ರಾಹುವಿನ ಸ್ಥಾನವನ್ನು ಶುಕ್ರ ಆಕ್ರಮಿಸ್ಕೊಳ್ತಾನೆ. ಇದನ್ನ ಶುಕ್ರ ಮತ್ತು ರಾಹುವಿರ ಪರಿವರ್ತನಾ ದೋಷವಾಗಿ ಉಂಟಾಗುತ್ತೆ. ಈ ಥರ ಆದ್ರೆ ಏನರ್ಥ ಅಂದ್ರೆ, ಅಲ್ಲಿ ವಿಶೇಷವಾಗಿ ಅಗ್ನಿ ದಿಕ್ಕಿನಲ್ಲಿ ಮಲಗುವಂತಹ ದಾಂಪತಿಗಳಾಗಿದ್ರೆ ಆ ಸ್ತ್ರೀಯ ಮೇಲೆ ಅನೇಕ ಪರಿಣಾಮಗಳನ್ನು ಬೀರುತ್ತೆ, ದೈಹಿಕ ಪರಿಣಾಮಗಳನ್ನು ಬೀರುತ್ತೆ. ಬಹಳ ವಿಶೇಷವಾಗಿ ದೈಹಿಕ ಪರಿಣಾಮಗಳು ಅವರ ಒಂದು ವಿಶೇಷವಾಗಿ ಋತುಚಕ್ರಗಳಲ್ಲಾಗಿರ್ಬೋದು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಲ್ಲಿ ಉಂಟಾಗ್ತವೆ, ಮತ್ತು ಮಾನಸಿಕ ವೇದನೆ ಕೂಡ ಅಲ್ಲಿ ಉಂಟಾಗುತ್ತೆ. ಆಕಸ್ಮಿಕವಾಗಿ ಓದುವಂಥ ಮಕ್ಕಳಾಗಿದ್ರೆ ಎಜುಕೇಷನಲ್ ಬ್ಯಾಕಪ್ಗಳು ತುಂಬ ಹೆಚ್ಚಾಗ್ತಾ ಹೋಗ್ತವೆ.
ಈ ರೀತಿಯಾಗಿ ಆ ಒಂದು ಪರಿವರ್ತನ ಯೋಗ ಆ ಒಂದು ಶುಕ್ರ ಮತ್ತು ರಾಹುವನ್ನ ವಿಶಿಷ್ಟವಾಗಿ ಇದು ಮಾಡ್ತಾರೆ. ಓಕೆ ಗುರುಜಿ, ಇದ್ರ ಬಗ್ಗೆ ಮಾತಾಡೋಣ. ಈಗ ಕಾಲರ್ ಹೇಳಿದ್ದಾರೆ ಒಬ್ರು, ಮಂಜು ಕರೆ ಮಾಡಿದ್ದಾರೆ ಗದಗ್ನಿಂದ. ನಮಸ್ಕಾರ ಮಂಜು ಅವರ. ನಮಸ್ಕಾರ ಮೇಡಮ್. ಸರ್ ಸರ್ ಅಂತ ಮಾತಾಡಬೇಕಾಯ್ತು ಮೇಡಮ್. ಮಾತಾಡಿ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಹಲೋ ಸರ್. ನಮಸ್ತೆ ನಮಸ್ತೆ, ಹೇಳಿ ಇವ್ರೆ. ನಮಸ್ತೆ ಸರ್, ನನಗೆ ಗೌರ್ಮೆಂಟ್ ನೌಕರಿ ಸಿಗುತ್ತಾ ಇಲ್ಲ ಅಂತ ಕೇಳಿ. ಡೇಟ್ ಆಫ್ ಬರ್ತ್ ಕೊಡಿಪ್ಪ. 10 ಫೆಬ್ರವರಿ 93. ಟೈಮು? ಟೈಮು ಬೆಳಿಗ್ಗೆ 5 ಗಂಟೆಗೆ. ಬೆಳಿಗ್ಗೆ 5 ಗಂಟೆಗೆ. ಸರಿ. ಉತ್ತರ ಫಲಗುಣಿ ನಕ್ಷತ್ರ ಕನ್ಯಾ ರಾಶಿ ಅಲ್ವಾ, ಗೌರ್ಮೆಂಟ್ ಜಾಬ್ ಬೇಕು ಅಂತ ಕೇಳ್ತಾ ಇದ್ರ. ಸೊ ನಿಮ್ಮ ಒಂದು ದಶಮ ಸ್ಥಾನಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಗೌರ್ಮೆಂಟ್ ಜಾಬ್ ಅನ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಸೊ ವಿಶೇಷವಾಗಿ ಪುರುಷ ಗ್ರಹಗಳು ಮತ್ತು ರವಿ ಶನಿಯ ಒಂದು ವಿಶಿಷ್ಟತೆ ಇರಬೇಕು. ಸೊ ಇದೆ ಇಲ್ಲಿ 10ನೇ ಭಾವದಲ್ಲಿ ರವಿ ಮತ್ತು ಶನಿಗೆ ಸಂಬಂಧಪಟ್ಟಂತ ವಿಶಿಷ್ಟವಾದ ಗುರುತರ ಯೋಗ ಇರೋದ್ರಿಂದ ಕಷ್ಟಪಟ್ಟು ಸ್ಟಡಿ ಮಾಡಿ ಎಕ್ಸಾಮಿನೇಷನ್ ಬರೆದ್ರೆ ಡೆಫಿನೆಟ್ಲಿ ನಿಮಗೆ ಆ ಒಂದು ಏನು ಗೌರ್ಮೆಂಟ್ ಜಾಬ್ ಸಿಗುವಂತ ಆದ್ಯತೆ ಇದೆ. ಪ್ರಯತ್ನ ಪಡಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮಂಜು ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನಷ್ಟು ಕರೆಗಳನ್ನ ಸ್ವೀಕರಿಸ್ತೀವಿ. ಅದರ ಜೊತೆಗೆ ಈ ಅಪಾರ್ಟ್ಮೆಂಟ್ ನಲ್ಲಿ ಇನ್ನೂ ಯಾವ್ಯಾವ ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಇದೆಲ್ಲದರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಗುರುಜಿ. ಆದರೆ ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್. ವಿರಾಮದ ನಂತರ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ತಿಳಿಸ್ಕೊಡ್ತಾ ಇದ್ರಿ ಯಾವ ರೀತಿ ಮಹಿಳೆಯರಲ್ಲಿ ತೊಂದರೆ ಆಗುತ್ತೆ, ಋತುಚಕ್ರದಲ್ಲಾಗಿರ್ಬೋದು, ಬೇರೆ ದೈಹಿಕ ಸಮಸ್ಯೆ ಆಗಿರ್ಬೋದು, ಅದೇ ರೀತಿ ಮಕ್ಕಳಲ್ಲೂ ಕೂಡ ಅಂತೇಳಿ, ಇನ್ನು ಬೇರೆ ಏನೇನನ್ನ ಸಮಸ್ಯೆ ಆಗುತ್ತೆ ಗುರುಜಿ? ಈಗ ಅದಾದ್ಮೇಲೆ ಈ ತರ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಪರಿವರ್ತನ ಯೋಗ ಈ ತರ ಬಂದಾಗ ಏನಾಗುತ್ತೆ, ನಾವು ಅದನ್ನ ಸರಿಪಡಿಸ್ಕೋಬೇಕಾಗುತ್ತೆ. ಯಾವ ರೀತಿಯಲ್ಲಿ ಸರಿಪಡಿಸ್ಕೋಬೇಕು? ವೆರಿ ಸಿಂಪಲ್ ಕೇಸಸ್ ಇರುತ್ತೆ. ಎಲ್ಲಿ ನಮಗೆ ಆ ತರ ಒಂದು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಬಂದಾಗ, ನಾರ್ಮಲಿ ಬೆಡ್ರೂಮ್ ಅಲ್ಲಿ ಒಂದು ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ಅಂತ ಇರುತ್ತೆ. ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ಅಂದ್ರೆ ಅದು ಆ ಒಂದು ಬೆಡ್ರೂಮ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ನೆಗೆಟಿವ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಒಂದು ವಿಶಿಷ್ಟತೆ ಇರುತ್ತೆ. ಅದನ್ನ ಅಲ್ಲಿ ಯೂಸ್ ಮಾಡ್ಬೇಕು. ಅದೇ ತರ ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ನ ನೈಋತ್ಯದಲ್ಲಿರುವಂತ ಕಿಚನ್ ಅಲ್ಲಿ ಕೂಡ ಅದನ್ನು ಯೂಸ್ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಅದು ಎನರ್ಜಿ ಕಾಂಪನ್ಸೇಟ್ ಆಗುತ್ತೆ. ಒಂದು ಎರಡನೇದು, ಈ ಅಗ್ನಿ ದಿಕ್ಕಿನಲ್ಲಿ ಬಂದಿರುವಂತ ಬೆಡ್ರೂಮ್ಗೆ ವಿಶೇಷವಾಗಿ ಬಿಳಿ ಮತ್ತು ನೀಲಿ ಬಣ್ಣದಿಂದ ಪೇಂಟಿಂಗ್ ಅನ್ನ ಮಾಡಬೇಕು, ಬಹಳ ಮುಖ್ಯ ಅದು. ಅದೇನಾಗುತ್ತೆ, ಅಲ್ಲಿ ಅಗ್ನಿ ದಿಕ್ಕಿನಲ್ಲಿ ಉಂಟಾಗುವಂತ ದೋಷಗಳನ್ನ ಕಂಟ್ರೋಲ್ ಮಾಡುತ್ತೆ. ನೈಋತ್ಯ ಭಾಗದಲ್ಲಿ ಹಾಗೇನೆ ನೀಲಿಯನ್ನ ಹೆಚ್ಚಾಗಿ ಬಳಸಬೇಕು. ಅಲ್ಲಿ ನೀಲಿ ಮತ್ತು ಹಳದಿಯನ್ನ ಹೆಚ್ಚಾಗಿ ಆ ರೂಮಲ್ಲಿ ಬೆಳೆಸಿದಾಗ ಏನಾಗುತ್ತೆ, ಸರ್ವೇ ಸಾಮಾನ್ಯವಾಗಿ ಅಲ್ಲಿ ಜನರೇಟ್ ಆಗುವಂತಹ ಎನರ್ಜಿ ಕಾಂಪನ್ಸೇಟ್ ಆಗಿ ಆ ದೋಷ ಪರಿಹಾರ ಆಗುತ್ತೆ. ಇದು ಒಂದು ವಿಚಾರ. ಇನ್ನು ಎರಡನೇ ಪ್ರಶ್ನೆ ಹೇಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಗುರುಜಿ. ಕಾಲರ್ ಹೇಳಿದ್ದಾರೆ, ಅನಂತ್ ಕರೆ ಮಾಡಿದ್ದಾರೆ ಹೈದರಾಬಾದ್ ನಿಂದ. ನಮಸ್ಕಾರ ಅನಂತ್ ಅವರೇ. ನಮಸ್ಕಾರ ಗುರುಜಿ ಅವರ ಹತ್ರ ಸ್ವಲ್ಪ ಮಾತಾಡ್ತೇವೆ. ಓಕೆ, ಮಾತಾಡಿ. ನಮಸ್ಕಾರ ಗುರುಜಿ ಅವರೇ, ನನ್ನ ಹೆಸರು ಅನಂತ ಅಂತ. ಡೇಟ್ ಆಫ್ ಬರ್ತ್ 8/9/1957, ಮಂಗಳೂರು. ಟೈಮ್ ಹೇಳಿ. ನನ್ನ ಉದ್ಯೋಗದ ಬಗ್ಗೆ ಕೇಳ್ಬೇಕಾಗಿತ್ತು. 4 ತಿಂಗಳಿಂದ ಉದ್ಯೋಗ ಇಲ್ಲ. ಟೈಮ್ ಹೇಳಿ ಪ್ಲೀಸ್. 8:20 ರಾತ್ರಿ. ಮುಂಚೆ ಏನ್ ಮಾಡ್ತಾ ಇದ್ರಿ ನೀವು? ಮುಂಚೆ ಕಂಪನಿಯಲ್ಲಿ ನನ್ನ ಇಂಜಿನಿಯರ್ ಆಗಿದೆ, ಸೀನಿಯರ್ ಮ್ಯಾನೇಜರ್ ಆಗಿದೆ ಪ್ರೈವೇಟ್ ಕಂಪನಿಯಲ್ಲಿ. ಆದ್ರೆ ಪ್ರತಿ ಸಲ ಕೂಡ ಎಲ್ಲಿ ಸೇರಿದ್ರು ನನ್ಗೆ ನೆಗೆಟಿವ್ ಆಗ್ತಾ ಇತ್ತು. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅದು ನೋಟಿಸ್ ಆಗ್ತಾ ಇರ್ಲಿಲ್ಲ. ಎಲ್ಲ ಕಡೆ ಕೂಡ ಪ್ರಾಬ್ಲಮ್ ಬರ್ತಾ ಇತ್ತು. ರೈಟ್. ಈಗ ನಡೆಯುವಂತದ್ದು ಕೇತು ದೃಶ್ಯ ಇದು ನಡೀತಾ ಇದೆ. ನಿಮ್ಗೀಗ ಕೇತು ದೃಶ್ಯ ಮತ್ತು ರವಿ ಭುಕ್ತಿ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಮಂಕು ಕವಿದಂತ ವಾತಾವರಣ ಅವರಲ್ಲಿ ಉಂಟಾಗ್ತಾ ಹೋಗುತ್ತೆ. ಸೊ ಈ ಮಂಕು ಕವಿದಂತ ವಾತಾವರಣದಿಂದ ಹೊರಗಡೆ ಬರಬೇಕು ನಾವು ಅಂತಂದ್ರೆ, ಪ್ರತಿನಿತ್ಯ ನೀವು ಗಣೇಶನ ಸಂಬಂಧಪಟ್ಟಂತ ಪೂಜೆ ಪುನಸ್ಕಾರ, ಆತನಿಗೆ ಸಂಬಂಧಪಟ್ಟಂತ ಸ್ತೋತ್ರ ಪಾರಾಯಣಗಳನ್ನ ತಪ್ಪದೇ ಮಾಡ್ಕೊಂಡ್ಬರ್ಬೇಕು ಒಂದು ವಿಚಾರ. ಎರಡನೇದು, ಸಾಧ್ಯವಾದಷ್ಟು ನೀವು ಸುಂದರಕಾಂಡವನ್ನ ಬೆಳಗ್ಗೆನೆ ಪಾರಾಯಣ ಮಾಡಿ, ಬಹಳ ಮುಖ್ಯ. ಅದಾದ್ಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಬನ್ನಿ. ಅದು ಕೇವಲ ಒಂದು 3 ತಿಂಗಳ ಅವಧಿಯಲ್ಲಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ಒಂದು ದೃಢ ಸಂಕಲ್ಪವನ್ನು ಕೊಡುತ್ತೆ. ಡೆಫಿನೆಟ್ಲಿ ವಿಲ್ ಬಿ ನ ಜಾಬ್. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಅನಂತ್ ಅವರೇ ಕರೆ ಮಾಡಿದಕ್ಕಾಗಿ. ಮುಂದಿನ ಕಾಲರ್ ಶ್ರೀನಿವಾಸ್ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ತಿಳಿಸಿ. 19/64/14 ಡೇಟ್ ಮೇಡಮ್. 14/64 ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಿ. 19/64/14 ಮೇಡಮ್. ಓಕೆ, ಸಮಯ ಹೇಳಿ. ಸಮಯ ರಾತ್ರಿ 10:30 ಹಂಗೆ ಐತೆ ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಜಿ. ನೀವು ಹುಟ್ಟಿದ ದಿನಾಂಕ ಹೇಳಪ್ಪ. 19/64/14 ಹಂಗಲ್ರಿ, 14 ತಾರೀಕು ಸರ್. ದಿನಾಂಕ ಡೇಟ್ ಹೇಳು.
ಯಾವ ತಿಂಗಳು? ಆಯ್ತು, ಅವಸರ ಬೇಡ, ಆರಾಮಾಗಿ ಹೇಳಿ, ಆರಾಮಾಗಿ ಹೇಳಿ ತೊಂದ್ರೆ. ಸೊ ಸ್ವಾತಿ ನಕ್ಷತ್ರ ನಿಮ್ದು? ತುಲಾರಾಶಿ ವಿಶಾಖ ನಕ್ಷತ್ರ. ಹೌದು, ತುಲಾರಾಶಿ ವಿಶಾಖ ನಕ್ಷತ್ರನ? ಸರಿ 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 ಸರಿ, ಒಂದು ನಿಮಿಷ ವೇಟ್ ಮಾಡಿ. ಸರಿ, ಓಕೆ. ನೀವು ಕೊಟ್ಟಂಥ ಡೇಟ್ 14 August 1964 10:30 ರಾತ್ರಿ ಅಂತ ಹೇಳ್ತೀರಿ ವಿಶಾಖ. ಸೊ ರೈಟ್, ಸ್ವಾತಿ ಕಂಪ್ಲೀಟ್ ಆಯಿತು. ಓಕೆ, ದೆನ್ ಈಗ ನೀವು ಕೇಳುವಂಥ ಪ್ರಶ್ನೆ ಏನು? ನಮಗೇನು ಆರ್ಥಿಕ ಪರಿಸ್ಥಿತಿ ಹಿಂಗೆ ಇರ್ತೀವಿ, ನಾವು ಮುಂದೆ ಏನೋ ಹೋಗ್ತೀವಿ ಸರ್, ನಮಗೆ ಮನಸ್ಸಂತೆ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಎಸ್, ಇಲ್ಲ ಇಲ್ಲ, ವೆರಿ ಸಿಂಪಲ್ ರೀಸನ್ ಇದು. ಇಷ್ಟು ದಿನ ಮಾಡಬೇಕಾದಂಥ ಕೆಲಸನ ನಾವು ಮಾಡಬೇಕಾಗಿತ್ತು, ಮಾಡೋದು ಬಿಟ್ಟಿದ್ದೀವಿ. ಒಂದೊಂದ್ಸರಿ ನಮ್ಮ ಮೂರ್ಖತನ ನಮ್ಮನ್ನೇ ಕೊಲ್ಲುತ್ತೆ. ಇಲ್ಲಿ ಯಾರು ನಿಮಗೆ ಲಾಭವನ್ನು ತಂದುಕೊಡ್ಬೇಕಾಗಿತ್ತೋ ಅವನು ವ್ಯಯಾಧಿಪತಿ ಆಗಿರ್ತಾನೆ. ಅಂದರೆ ಲಾಸ್ ಆಗುವಂಥವನೇ ಲಾಭದಲ್ಲಿ, ಲಾಭ ಆಗುವಂಥವನೇ ವ್ಯಾಸದಲ್ಲಿ. ಇದು ಒಂದು ರೀತಿಯ ದಾರಿದ್ರ್ಯ ಯೋಗ ಅಂತ ಹೇಳ್ತಾರೆ. ಇದಕ್ಕೇನು ಮಾಡಬೇಕು ಅಂದರೆ, ಕನಿಷ್ಠ ಪಕ್ಷ ಪ್ರತಿ ಗುರುವಾರದ ದಿನ ಅಶ್ವತ್ಥೃಕ್ಷ ಪೂಜೆ, ಅಶ್ವತ್ಥೃಕ್ಷವನ್ನು ಪರಿಕ್ರಮಣ ಮಾಡುವಂಥ ಕ್ರಿಯೆ, ಸಾಯಂಕಾಲ ಪ್ರತಿನಿತ್ಯ ಸಾಯಿಯ ಸಚ್ಚರಿತ್ರೆಯನ್ನು ಓದ್ತಾ ಬನ್ನಿ. ಈ ಕಾಲಕ್ರಮೇಣವಾಗಿ ನಿಮ್ಮ ಮಾನಸಿಕ ಧೈರ್ಯ ಹೆಚ್ಚಾಗಿ ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಆವಾಗ ನಿಮ್ಮ ಜೀವನ ಪರಿಪೂರ್ಣವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ಪುನೀತ್ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ಕಾರ ಪುನೀತ್. ಮೇಡಮ್ ನಮಸ್ಕಾರ, ನನ್ನ ಹೆಸರು ಪುನೀತ್ ಅಂದ್ಬಿಟ್ಟು. ಓಕೆ, ಡೇಟ್ ಆಫ್ ಬರ್ತ್ ಬಂದು 24/3/1989 8:30 ಸಾಯಂಕಾಲ. ಓಕೆ, ಮಾತಾಡಿ ಗುರುಜಿ ಹತ್ರ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ಕಾರ ಗುರುಜಿ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಕರೆಕ್ಟ್ ಇದೇನಾ? ಕನ್ಯಾ ರಾಶಿ ಯಾವ ನಕ್ಷತ್ರ? ಚಿತ್ತ ನಕ್ಷತ್ರ. ಚಿತ್ತ ನಕ್ಷತ್ರ ಬರುತ್ತಾ? 24/3/1989 8:30 ಬೆಳಿಗ್ಗೆ. ಅಲ್ಲ, ಸಾಯಂಕಾಲ 8:30 ಸಾಯಂಕಾಲ. ರೈಟ್ ಗುರುಜಿ. ಸೊ ನನಗೆ ರೈಟ್, ಸೊ ಇಲ್ಲಿ ಚಿತ್ತ ನಕ್ಷತ್ರ ತುಲಾರಾಶಿ ಕರೆಕ್ಟ್ ಆಗಿದೆ. ರೈಟಾ? ಸೊ ಈಗ ನೀವು ಕೇಳಬೇಕಾದಂತ ಪ್ರಶ್ನೆ? ಪ್ರಶ್ನೆ ಅಂದ್ರೆ ಗುರುಜಿ, ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಸಾಲ ಜಾಸ್ತಿ, ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬಹುದು? ರೈಟ್ ರೈಟ್ ರೈಟ್. ಸೊ ಕೌಟುಂಬಿಕ ಹಿನ್ನೆಲೆಯಲ್ಲಿ ಉಂಟಾಗಿರುವಂತ ಫೈನಾನ್ಷಿಯಲ್ ಸ್ಟ್ರಾಟಜಿ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ರ. ಸೊ ಏನ್ ಕೆಲಸ ಮಾಡ್ತಾ ಇದ್ರಿ ತಾವು? ಹಲೋ, ಇದು ಸ್ಟೇಷನರಿ ವ್ಯಾಪಾರ, ಬಳೆ ವ್ಯಾಪಾರ. ರೈಟ್ ರೈಟ್. ಸ್ವಲ್ಪ ಸ್ವಲ್ಪ ಟೈಮ್ ಬಂತು, ಟೈಮ್ ಕೂಡ್ಕೊಂಡ್ ಬರ್ಬೇಕು ಎಲ್ಲದಕ್ಕೂ. ಒಳ್ಳೇದಕ್ಕೂ ಟೈಮ್ ಬರಬೇಕು, ಕೆಟ್ಟದಕ್ಕೂ ಟೈಮ್ ಬರಲೇಬೇಕಾಗುತ್ತೆ. ಎಲ್ಲರೂ ಅದರಲ್ಲಿ ಆ ಚಕ್ರದಲ್ಲಿ ಸಿಕ್ಕೊಳ್ಳಬೇಕು. ನೋಡೋಣ, 2016 April ಈ ಪರಿಸ್ಥಿತಿಯಲ್ಲಿ ನೀವಿರ್ತೀರಾ. ಏಪ್ರಿಲ್ ತದನಂತರ ಲೈಫಲ್ಲಿ ಬದಲಾವಣೆಗಳಾಗ್ತವೆ. ಇದಕ್ಕೆ ಏನು ಮಾಡಬೇಕು ಅಂದರೆ, ಸರ್ವೇ ಸಾಮಾನ್ಯವಾಗಿ ನಿಮ್ಮ ಕುಲದೇವರಲ್ಲಿ ಹೋಗಿ ಹರಕೆಯನ್ನು ಕೊಡಿ. ಮೊದಲು ಹರಕೆಯನ್ನು ಕೊಟ್ಟು ಆತನ ಅನುಗ್ರಹವನ್ನು ಪಡ್ಕೊಂಬನ್ನಿ, ಒಂದು. ಎರಡನೇದಾಗಿ, ಸಾಧ್ಯವಾದಷ್ಟು ಸುತ್ತಮುತ್ತಲು ಎಲ್ಲಾದರೂ ಒಂದು ಮಠಗಳಿದ್ರೆ ಆ ಮಠಗಳಲ್ಲಿರುವಂಥ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ತದನಂತರ ಏಪ್ರಿಲ್ ಮೇಲೆ ನಿಮ್ಮ ಲೈಫಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಪುನೀತ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನಷ್ಟು ಕರೆಗಳನ್ನು ಸ್ವೀಕರಿಸ್ತೀವಿ, ಆದರೆ ಅದಕ್ಕೂ ಮುಂಚೆ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೀತಾ ಕರೆ ಮಾಡಿದ್ದಾರೆ ಬೆಂಗಳೂರಿನ ದಾಸರಹಳ್ಳಿಯಿಂದ. ನಮಸ್ಕಾರ ಗೀತಾ ಅವರೇ. ಹಲೋ ಗೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಂಗಿ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ತಿಳಿಸಿ. ಡೇಟ್ ಆಫ್ ಬರ್ತ್ 17/12/98. ಸಮಯ ಹೇಳಿ. ಸಮಯ 2:35 ಮಧ್ಯಾಹ್ನ. ಮಾತಾಡಿ ಗುರುಜಿ ಹತ್ರ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಓಕೆ. ಅಮ್ಮ ನಮಸ್ತೆ. ಅಮ್ಮ ಗುರುಜಿ ನಮಸ್ಕಾರ. ಅಮ್ಮ ನಮಸ್ತೆ, ಹೇಳಮ್ಮ, ಏನ್ ಕೇಳ್ಬೇಕಾಯ್ತಮ್ಮ? ಅದು ಪುಷ್ಪಾ ಅಂತ ಅವಳ ಹೆಸರು, ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಸೊ 17/12/1998 9:35 ಬೆಳಗ್ಗೆನೋ ಸಾಯಂಕಾಲ? 88 ಗುರುಜಿ. ಸೊ ಅದಕ್ಕೇನೆ, ಬಿಕಾಸ್ ಇವತ್ತಿನ ಯಾಕೋ ಕಾಲ್ಸ್ಗಳಲ್ಲಿ ದಿರ್ ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್ರೇಷನ್. 98 ಈ ರೀತಿಯ ಒಂದು ಪರಿಸ್ಥಿತಿಗಳು ಉಂಟಾಗ್ತಾ ಇದೆ ಇರಲಿ ಕಾರಣ. ಸೊ 17/12/1988 2:35 ಮಧ್ಯಾಹ್ನನೋ ಬೆಳಗ್ಗೆನೋ? ಮಧ್ಯಾಹ್ನ. ಸರಿ ಹೇಳಿ ಮೇಘ, ಏನ್ ಕೇಳ್ಬೇಕಾಗಿತ್ತು? ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ, ಯಾವ ಬಂದು ಸೆಟ್ ಆಗ್ತಾ ಇಲ್ಲ, ನೋಡಿದ್ರು ಸೆಟ್ ಆಗ್ತಾ. ಸರಿಮ್ಮ, ಆಯ್ತು ನೋಡೋಣಮ್ಮ. ಸೊ ವಿಶಿಷ್ಟವಾಗಿ ಇವ್ರದ್ದು
ವೃಷಭ ಲಗ್ನ, ಸಪ್ತಮಾಧಿಪತಿಯಾದಂತಹ ಶುಕ್ರ ವಿಶೇಷವಾಗಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ದೃಷ್ಟಿಯಿಂದ ನೇರವಾಗಿ ಗುರುವನ್ನು ನೋಡುವಂಥ ಒಂದು ಕ್ರಿಯೆ ಇದೆ. ಸೊ ಇಲ್ಲಿ ಈಗ ಇವರಿಗೆ ಈ ವರ್ಷದಲ್ಲಿ ವಿಶೇಷವಾದಂಥ ಗುರುಬಲ ಬರಬೇಕಾಗಿದ್ದು ಇಲ್ಲಿ ಇಲ್ಲ ನೋಡಿ. ಇದು ಯಾವಾಗ ಫಿಕ್ಸ್ ಆಗಿರಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬಂದಾಗ, ತುಂಬ ದಿನಗಳ ಹಿಂದೆನೇ ಫಿಕ್ಸ್ ಆಗಿರೋದು ಇದು. ಯಾವಾಗ ಅಂತಂದರೆ 2014-15 ಕಲ್ಯಾಣ ಬಂದು ಹೋಗಿರುವಂಥ ವಿಚಾರ. ಇದಕ್ಕೆ ಬಹಳ ವಿಶಿಷ್ಟವಾಗಿ ಹೇಳ್ತೀನಿ ಕೇಳಮ್ಮ, ಸಾಧ್ಯವಾದಷ್ಟು ಮೊಟ್ಟ ಮೊದಲಿಗೆ ನೀವು ಮಾಡಬೇಕಾದಂಥ ಕ್ರಿಯೆಯಲ್ಲಿ ಲಕ್ಷ್ಮೀನಾರಾಯಣನಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರ, ಆತನಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಪಾರಾಯಣ ಹೋಮ ಹವನಾದಿಗಳನ್ನು ಮೊದಲು ಮಾಡಿಸಿ ಅದಾದಮೇಲೆ ನೀವು ಪ್ರಯತ್ನ ಪಡೋದ್ರಿಂದ ಆಗ ಆ ಮಗುಗೆ ಒಂದು ಉತ್ತಮವಾದಂಥ ವರ ಬರಲಿಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಪಡಿ, ಒಳ್ಳೇದಾಗಲಿ. ಧನ್ಯವಾದ ಗೀತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ಅನಿತಾ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ಅನಿತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ಹೇಳಿ. 9/4/1999. 9/4/1999. ಹೌದು ಮೇಡಮ್. ಸಮಯ ಹೇಳಿ. 8:55 ಶುಕ್ರವಾರ. ಬೆಳಗ್ಗೆನ ರಾತ್ರಿನ? ರಾತ್ರಿ. ಮಾತಾಡಿ ಗುರುಜಿ ಹತ್ರ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. 8:55 ರಾತ್ರಿ ಅಲ್ವೇ ನಮ್ಮ? ಹೌದು ಸರ್. ರೈಟ್. ಸೊ ಉತ್ತರಾಷಾಢ ನಕ್ಷತ್ರ ಇದು. ಸೊ ವಿಶೇಷವಾಗಿ ಜಾತಕ ಕುಂಡಲಿಯನ್ನು ನೋಡೋಣ. ನೋಡುತ್ತೆ, ಏನ್ ಕೇಳ್ಬೇಕಾಗಿತ್ತಮ್ಮ? ಅವಳು ವಿದ್ಯೆ ಬಗ್ಗೆ ಕೇಳ್ಬೇಕು ಸರ್. ವಿದ್ಯಾಭ್ಯಾಸದ ಬಗ್ಗೆ? ವೆರಿ ಗುಡ್. ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತಮ್ಮ, ಯಾವುದು ಚಿಂತೆ ಮಾಡುವಂತ ಅವಶ್ಯಕತೆಗಳೇ ಇಲ್ಲ. ಯಾಕಂದ್ರೆ ಪಂಚಮದಲ್ಲಿ ವಿಶೇಷವಾಗಿ ಗುರು ಮತ್ತು ರವಿ ಇವರಿಬ್ಬರೂ ಕುತ್ಕೊಂಡಿರುವಾಗ ಯಾವತ್ತೂ ವಿದ್ಯೆಯಲ್ಲಿ ಆ ಹುಡುಗಿ ಛಲಪಟ್ಟು ಓದಿ ಮುಂದೆ ಬರಲಿಕ್ಕೆ ಸಾಧ್ಯತೆಗಳಿದೆ. ನೆನ್ಪಿಟ್ಕೊಳ್ಳಿ, ಈ ಮಗು ಓದುವಾಗ ಸಾಧ್ಯವಾದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದುವಂಥ ಒಂದು ಕ್ರಿಯೆಯನ್ನು ಅಲ್ಲಿ ಕಲ್ಪಿಸಿಕೊಡಿ. ಈಶಾನ್ಯಕ್ಕೆ ಬಹಳ ವಿಶೇಷವಾದಂಥ ಬೆಲೆಯನ್ನು ಕೊಡಬೇಕು ಆ ಮಗು ಇರುವಂಥ ಒಂದು ರೂಮಲ್ಲಿ. ಆಗ ವಿದ್ಯೆ ಬೇಕಾದಷ್ಟು ಅವಳಿಗೆ ಪರಿಜ್ಞಾನ ಜ್ಞಾನಾರ್ಜನೆ ಬರುತ್ತೆ, ಒಳ್ಳೇದಾಗುತ್ತೆ. ಏನು ತೊಂದರೆ ಬೇಡ. ಧನ್ಯವಾದ ಅನಿತಾ ಅವರೇ ಕರೆ ಮಾಡೋದಕ್ಕಾಗಿ. ಮುಂದೆ ಕಾಲರ್ ರಾಜು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ರಾಜು ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ತಿಳಿಸಿ. 14/9/1998. 14/9/1998. ಸಮಯ ಹೇಳಿ. 2:18 ಮಧ್ಯಾಹ್ನ. ಓಕೆ, ಮಾತಾಡಿ ಗುರುಜಿ ಹತ್ರ, ನಿಮ್ಮ ಪ್ರಶ್ನೆ ಕೇಳಿ ಈಗ. ನಮಸ್ತೆ. ನಮಸ್ಕಾರ ಸಮಜಯ ಗುರುಜಿ. ಹೇಳಿ ಹೇಳಿ, ಏನ್ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ ಹೇಳಿ. 14/9/1998. ಮಧ್ಯಾಹ್ನ 2:18 ಹೌದು. ಪಿ ಯು ಸಿ ಓದ್ತಾ ಹೇಗೆ ಅಂತ? ಪಿ ಯು ಸಿ ಓದ್ತಾ ಇದ್ದಾನೆ. ಫಸ್ಟ್ ಪಿ ಯುನಾ ಸೆಕೆಂಡ್ ಪಿ ಯುನಾ? ಸೆಕೆಂಡ್ ಪಿ ಯು. ರೈಟ್, ಸೆಕೆಂಡ್ ಪಿ ಯು ಕೇಳ್ತಾನೆ. ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತ ನೀವು? ಹೌದು. ಅಂದ್ರೆ ಹೇಗೆ ಓದ್ತಿದ್ದಾನೆ, ಹೇಗಿಲ್ಲ ಅಂತಾನ? ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಅವನು ಎಲ್ಲೋ ಒಂದು ಕಡೆ ತಾನು ಓದುವಂಥ ದಿಕ್ಕಿನಲ್ಲಿ ಸ್ವಲ್ಪ ಎಲ್ಲೋ ವೀಕ್ ಆಗ್ತಾ ಇದ್ದಾನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ ಈಗಾಗಲೇ. ಯಾಕಂದರೆ ಪಂಚಮದಲ್ಲಿರುವಂಥ ಶನಿ ಏನು ಮಾಡ್ತಾನೆ, ಮಂದ ಬುದ್ಧಿಯನ್ನು ಕೊಡ್ತಾನೆ. ಅದು ಜನರಲಾಗಿ ಮಂದ ಬುದ್ಧಿಯನ್ನು ಕೊಡ್ತಾನೆ. ಹಾಗಿದ್ರೆ ನಾವು ಬುದ್ಧಿಯನ್ನು ಚುರುಕು ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು? ವಿಶೇಷವಾಗಿ ಈ ಹುಡುಗನ ಕೈಯಿಂದ ಎಷ್ಟು ಸಾಧ್ಯನಷ್ಟು ಈ ಹೆಸರು ಕಾಳನ್ನು ದಾನ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಯಾರಿಗೆ ದಾನ ಮಾಡಬೇಕು? ಅಪಾತ್ರರಿಗೆ ದಾನ ಮಾಡಬಾರ್ದು. ಅಪಾತ್ರರಿಗೆ ದಾನ ಮಾಡಬಾರ್ದು ಅಂದರೆ ಯಾರಿಗೆ ಅವಶ್ಯಕ ತುಂಬ ಕಡುಬಡುವ, ಅವನಿಗೇನಾದರೂ ಏನು ಆಹಾರದ ವ್ಯವಸ್ಥೆ ಇಲ್ಲದೇ ಇರುವಂಥ ವ್ಯಕ್ತಿಗಳಿಗೆ ಈ ಒಂದು ಹೆಸರನ್ನು ದಾನ ಮಾಡಲಿಕ್ಕೆ ಹೇಳಿ. ಬಹಳ ಮುಖ್ಯ ನಾನು ಹೇಳ್ತಿರೋದು ಒಂದು. ಎರಡನೇದಾಗಿ, ಸಾಧ್ಯವಾದಷ್ಟು ಮಟ್ಟಿಗೆ ಬುಧವಾರದ ದಿನ ಹಸುವಿಗೆ ಆ ಕಾಳನ್ನು ನೆನೆಸಿಬಿಟ್ಟು ಬೆಲ್ಲದ ಸಮೇತವಾಗಿ ತಿನ್ನಿಸ್ಲಿಕ್ಕೆ ಪ್ರಯತ್ನ ಪಡಿ. ಮತ್ತು ಬಹಳ ವಿಶಿಷ್ಟತೆಯಲ್ಲಿ ವಿಶಿಷ್ಟ ಅಂತಂದರೆ ಗಣಪತಿಗೆ ಸಂಬಂಧಪಟ್ಟಂಥ, ವಿದ್ಯಾಗಣಪತಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಲಿಕ್ಕೆ ಹೇಳಿ. ಅಲ್ಟಿಮೇಟಾಗಿ ಅದು ಆತನ ಒಂದು ಬುದ್ಧಿಯನ್ನು ಚೂಪಾಗಿ ಮಾಡುತ್ತೆ ಮತ್ತು ಒಳ್ಳೆ ಎಜುಕೇಶನ್ ಸಿಗುತ್ತೆ. ಓಕೆ, ಧನ್ಯವಾದ ರಾಜು ಅವರೇ ಕರೆ ಮಾಡೋದಕ್ಕಾಗಿ. ಗುರುಜಿ, ನೀವು ತಿಳಿಸ್ತಾ ಇದ್ರಿ ಅಪಾರ್ಟ್ಮೆಂಟ್ ಅಲ್ಲಿ ತೊಂದರೆ ಇದ್ರೆ ಯಾವ ರೀತಿ ಒಂದು ಹಿಮಾಲಯನ್ ಲ್ಯಾಂಪ್ ಇಟ್ಟರೆ ಅದು ನೆಗೆಟಿವ್ ಎನರ್ಜಿನ ತೆಗೆದ್ಬಿಟ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ. ಇನ್ನು ಏನೇನು ಪರಿಹಾರ ಸೂಚಿಸಬಹುದು ಗುರುಜಿ? ಈಗ ಅದು ಒಂದು ಆ ಥರ ಈಗೇನು ಪರಿವರ್ತನ ದೋಷ ಆದಾಗ ಆ ಥರ ಮಾಡ್ಕೊಳ್ತೀವಿ. ನಾರ್ಮಲ್ ಆಗಿ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಬಿಲ್ಡಿಂಗ್ ಮೇಲೆ ಒಂದು ಒಂದು ಬಿಲ್ಡಿಂಗ್ ಮೇಲೆ ಒಂದು ಬಂದಿರುತ್ತೆ. ಈಗ ಕೆಳಗಡೆ ಇರುವಂಥ ಬಿಲ್ಡಿಂಗ್ನಲ್ಲಿ ಕಿಚನ್ ಬಂದಿದೆ ಅಂತ ತಿಳ್ಕೊಳ್ಳಿ, ಅಡುಗೆ ಮನೆ ಬಂದಿದೆ ಅಂತ ತಿಳ್ಕೊಳ್ಳಿ, ಅದೇ ಅಡುಗೆ ಮನೆ ಬಂದಿರುವಂಥ ಮೇಲ್ಭಾಗದಲ್ಲೇ ಬೆಡ್ರೂಮ್ ಬಂದಿರುತ್ತೆ, ಅವಾಗ ಏನಾಗುತ್ತೆ? ಏನು ಪರಿವರ್ತನೆ ಹೊಂದುತ್ತೆ? ಅದು ಬಹಳ ಮುಖ್ಯ. ಯಾವಾಗ ಕೆಳಗಡೆ ಕಿಚನ್ ಬಂದು ಮೇಲ್ಗಡೆ ಮಲಗುವಂಥ ವ್ಯಕ್ತಿಗೆ ಸರಿಯಾದ ರೀತಿಯ ನಿದ್ರೆ ಬರಲ್ಲ, ನಿದ್ರಾ ಭಂಗವಾಗುತ್ತೆ. ಯಾವಾಗ ನಿದ್ರಾ ಭಂಗವಾಗುತ್ತೋ ಆಟೋಮೆಟಿಕಲಿ ಮಾನಸಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ, ಯೋಚನೆಗಳಲ್ಲಿ ಬದಲಾವಣೆ ಆಗುತ್ತೆ. ಇದರಿಂದ ಏನು
ವಿದ್ಯೆ, ಉದ್ಯೋಗ, ವ್ಯವಹಾರ ಎಲ್ಲದರಲ್ಲೂ ಕುಂಠಿತ 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 ಆಗ್ತಾ ಹೋಗುತ್ತೆ. ಸರ್ವೇ ಸಾಮಾನ್ಯವಾಗಿ ಅಲ್ವಾ. ಯಾಕೆ ಈ ಥರ ಆಗುತ್ತೆ ಅಂದರೆ, ಕೆಳಗಡೆ ಉತ್ಪತ್ತಿಯಾಗುವಂಥ ಥರ್ಮಲ್ ಎನರ್ಜಿ, ಹೀಟ್ ಎನರ್ಜಿ ಏನಿದೆಯಲ್ಲ, ಅದು ಮೇಲ್ಗಡೆ ಇರುವಂಥ ಭಾಗವನ್ನು ಕಾಯಿಸ್ತಾ ಹೋಗುತ್ತೆ. ಅದೇ ಭಾಗದಲ್ಲಿ ಅವರು ಮಲಗ್ತಾ ಇದ್ರೆ ಆ ಥರ್ಮಲ್ ರೇಡಿಯೇಷನ್ ಏನಿದೆಯಲ್ಲ ಅವರ ಅಂದರೆ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾವಾಗ ದೇಹದ ಮೇಲೆ ಒಂದು ಥರ್ಮಲ್ ಎನರ್ಜಿ ಪರಿಣಾಮ ಬೀರುತ್ತೋ, ಈ ರೀತಿಯ ಒಂದು ದೈಹಿಕ ಬಾಧೆ ಅವರನ್ನು ಕಾಡ್ತಾ ಹೋಗುತ್ತೆ. ಸೊ ಹೌ ಟು ರಿಸಾಲ್ವ್ ದಿಸ್ ಅಂತ, ಹೇಗೆ ಸಾಲ್ವ್ ಮಾಡಬೇಕು ಈ ಸಮಸ್ಯೆನ. ತುಂಬ ವಿಶಿಷ್ಟವಾಗಿ ಕೆಳಗಡೆಯಿಂದ ಬರ್ತಿರೋದು ಅಗ್ನಿತತ್ವ, ನಾವು ಮೇಲ್ಗಡೆ ಜಲತತ್ವವನ್ನು ಸೃಷ್ಟಿ ಮಾಡ್ಕೋಬೇಕು. ಜಲತತ್ವವನ್ನು ಸೃಷ್ಟಿ ಮಾಡೋದು ಹೇಗೆ ಅಂತಂದರೆ, ಸರ್ವೇ ಸಾಮಾನ್ಯವಾಗಿ ನೀವು ಫಿಶ್ ಅಕ್ವೇರಿಯಂ ಇಡಿ, ಫಿಶ್ ಅಕ್ವೇರಿಯಂ ಇಡಿ, ಒಂದು 8 ಗೋಲ್ಡ್ ಫಿಶ್ನ ಒಂದು ಬ್ಲ್ಯಾಕ್ ಫಿಶ್ನಲ್ಲಿ ಇಡಿ. ಅದು ಏನಂದ್ರೆ ಇಟ್ಸ್ ಎ ಬಯೋಕೈನೆಟಿಕ್ ಎನರ್ಜಿ, ಅದು ಮೂವ್ ಆಗ್ತಿರ್ತದಲ್ವಾ, ಇಟ್ಸ್ ಎ ಬಯೋಕೈನೆಟಿಕ್ ಎನರ್ಜಿ ಒಂದು. ಎರಡನೇದು ಫೌಂಟೇನ್ಸ್ನ, ವಾಟರ್ ಫೌಂಟೈನ್ ಕ್ರಿಯೇಟ್ ಮಾಡಬೇಕು. ವಾಟರ್ ಫೌಂಟೈನ್ ಯಾಕೆ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಜಲತತ್ವ ಅಗ್ನಿತತ್ವ ಡಿಸಾಲ್ವ್ ಆಗುತ್ತೆ ಅಂತ. ನೋಡಿ ನೀವು ಬೇಕಾದ್ರೆ ತುಂಬಾ ಮೇಲಿಂದ ಬೀಳುವಂತ ನೀರು ಅಂತ ಒಂದು ಪ್ರದೇಶದಲ್ಲಿ ನೀವು ನೋಡ್ಕೊ ಹೋಗಿ ನಿಂತ್ಕೊಂಡ್ರೆ ಹೇಗೆ ಮನಸ್ಸು ಉಲ್ಲಾಸಿತವಾಗುತ್ತೆ, ಅರ್ಥ ಏನು ಗೊತ್ತಾ? ಅಲ್ಲಿರುವಂತಹ ಪಾಸಿಟ್ರಾನ್ಸ್ಗಳು ನಮ್ಮ ದೇಹದಲ್ಲಿರುವಂತಹ ಸ್ಟಾಟಿಕ್ ಎನರ್ಜಿನ ರಿಲೀವ್ ಮಾಡ್ತವೆ. ಅದೇ ಒಂದು ಏನು ತತ್ವವನ್ನ ನೀವು ಮನೇಲಿ ಉಪಯೋಗಿಸಿದಾಗ ಆಟೋಮೆಟಿಕಲಿ ಆ ಒಂದು ದೋಷ ಪರಿಹಾರ ಆಗುತ್ತೆ. ಓಕೆ ದೋಷ, ಇನ್ನಷ್ಟು ಇದ್ರ ಬಗ್ಗೆ ನಿಮ್ ಜೊತೆ ನಾನು ಮಾತಾಡ್ತೀನಿ ವೀಕ್ಷಕರೇ. ಚಿಕ್ಕದೊಂದು ಬ್ರೇಕ್ ನಂತರ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ನಂತರ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ತಿಳಿಸ್ತಾ ಇದ್ರಿ ಯಾವ ರೀತಿ ಅಗ್ನಿ ದಿಕ್ಕಿನಲ್ಲಿ ಮೇಲ್ಗಡೆ ಭಾಗದಲ್ಲಿ ಇನ್ ಕೇಸ್ ಬೆಡ್ರೂಮ್ ಬಂದಿತ್ತು ಅಂದ್ರೆ ಯಾವ ರೀತಿ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು ಸಮ್ ರೆಮಿಡಿಸಿಂದ ಅಂತ ಹೇಳಿದ್ರು. ಈಗ ಅದೇ ಅಲ್ಲಿ ನಾವು ಈ ತರ ವಾಟರ್ ಫೌಂಟೈನ್ ಇಡೋದ್ರಿಂದ ಏನಾಗುತ್ತೆ, ಆ ಒಂದು ಬರುವಂತ ಥರ್ಮಲ್ ಎನರ್ಜಿನ ಅಗ್ನಿತತ್ವವನ್ನ ಶಮನ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಬಯೋಬಿಲ್ಡಿಂಗ್ ಎನರ್ಜಿ, ಬಯೋಬಿಲ್ಡಿಂಗ್ ಎನರ್ಜಿ ಅಂದ್ರೆ ಆ ಭೂಮಿ ಆ ಒಂದು ಮನೆಗೂ ಒಂದು ಎನರ್ಜಿ ಇರುತ್ತೆ, ಅದು ಮತ್ತು ಮನುಷ್ಯನಿಗಿರುವಂತಹ ಬಯೋ ಎನರ್ಜಿ ಇವೆರಡೂ ಒಂದು ಟ್ಯಾಲಿ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಹೆಲ್ತಿಯಾಗಿ ಇರ್ತಾರೆ. ಆಮೇಲೆ ಮತ್ತೆ ತಮ್ಮ ಏನ್ ಮಾಡುವಂತ ಕೆಲಸಗಳಲ್ಲೆಲ್ಲ ಅಭಿವೃದ್ಧಿಯನ್ನ ಕಂಡ್ಕೊಂಡು ಹೋಗ್ತಾರೆ. ಬಹಳ ಮುಖ್ಯ ಇದು. ಇನ್ನು ಮೂರನೇ ವಿಚಾರದಲ್ಲಿ ಬರೋದು ಹೀಗೆ, ಬಾಗಿಲುಗಳಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಲ್ಲಿ. ನಮ್ಗೆ ದೇವಮೂಲೆನೇ ಬೇಕು, ಸಿಗೋದಿಲ್ಲ. ಇಲ್ಲ ನಮ್ಗೆ ನಂದಿ ಬಾಗಿಲು ಬೇಕು, ಸಿಗೋದಿಲ್ಲ. ನಿಮ್ಗೆ ಅಲ್ಲಿ ಯಾವ ದಿಕ್ಕಿಗೆ ಯಾವ ಬಾಗಿಲು ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರೋಲ್ಲ ನಿಜ ಹೇಳ್ಬೇಕು ಅಂದ್ರೆ. ಆದ್ರೂ ಮನೆ ಕಂಫರ್ಟಬಿಲಿಟಿ ಇರುತ್ತೆ. ಇಂಥ ಮನೆಯನ್ನು ತಗೋಬಹುದಾ ಬೇಡ ಅಂದ್ರೆ ತಗೋಬಹುದು, ತೊಂದರೆ ಏನಿಲ್ಲ. ತಗೊಂಡಾಗ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಬಹಳ ಮುಖ್ಯ ಆಗಿದೆ.